ಕ್ಯಾಮೆರಾ ಪರ್ಸನ್ ಅಂಜನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು. ಈತ ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದ. ಅದೇನೋ ಹೇಳ್ತಾರಲ್ಲ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ, ಅಕ್ಷರಶಃ ಸತ್ಯ. ಆದ್ರೆ ಹಣದ ಆಸೆಗೆ ಸರ್ಕಾರಿ ನೌಕರಿ ಕೊಡಿಸ್ತೀನಿ ಅಂತ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದ. ಆದ್ರೆ ಈತನ ಪ್ಲಾನ್ ವರ್ಕ್ ಔಟ್ ಆಗಲಿಲ್ಲ, ಕೊನೆಗೆ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಈ ಕುರಿತಾಗಿ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಸರ್ಕಾರಿ ನೌಕರಿ ಕೊಡಿಸುವುದಾಗಿ ಹೇಳಿ ಹಣ ಪಡೆಯಲು ಬಂದಿದ್ದ ವ್ಯಕ್ತಿ ಈಗ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಪೊಲೀಸರಿಗೆ ಒಪ್ಪಿಸಿದ ಎಎಫ್ಸಿ ತಂಡದ ಯುವಕರು ವಿಜಯಪುರ ಸ್ಯಾಟಲೈಟ್ ಬಸ್ ನಿಲ್ದಾಣ ಬಳಿ ಇದು ಘಟನೆ ನಡೆದಿದೆ. ಹೋಮ್ ಗಾರ್ಡ್ ಆಗಿ ಕೆಲಸ ನಿರ್ವಹಿಸುತ್ತಾ ಇದ್ದ ಶಾಂತೇಶ್ ಕೋರ್ತಿ ಇದೀಗ ಪೊಲೀಸರ ವಶದಲ್ಲಿ ಬಿದ್ದಿದ್ದಾರೆ. ಶಾಂತೇಶ್ ಕೋರ್ತಿಯನ್ನ ಪೊಲೀಸರಿಗೆ ಒಪ್ಪಿಸಿದ ಎಸಿಎಫ್ ತಂಡ ನೋಡಿ, ನಾನು ನಿಮಗೆ ಸರ್ಕಾರಿ ನೌಕರಿ ಕೊಡಿಸ್ತೀನಿ ಅಂತ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದ. ಈ ಸಂದರ್ಭದಲ್ಲಿ ಎಸಿಎಫ್ ತಂಡವು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಹೋಮ್ ಗಾರ್ಡ್ ಆಗಿರುವ ಶಾಂತೇಶ್ ಕೋರ್ತಿ ಅವರನ್ನ ಪೊಲೀಸರ ವಶಕ್ಕೆ ಇಟ್ಟಿದ್ದಾರೆ. ಕೆಲಸಕ್ಕಾಗಿ 8 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದ ಅನ್ನೋ ಆರೋಪ ಕೇಳಿ ಬಂದಿತ್ತು. ಮುಂಗಡವಾಗಿ 2 ಲಕ್ಷ ರೂಪಾಯಿ ಪಡೆಯುವಾಗ ಪೊಲೀಸರಿಗೆ ಒಪ್ಪಿಸಿದ ಎಸಿಎಫ್ ತಂಡದ ಯುವಕರು ನೋಡಿ, ಒಂದು ನಾವು ಸರ್ಕಾರಿ ನೌಕರಿ ಕೊಡಿಸ್ತೀನಿ ಅಂತ 8 ಲಕ್ಷ ಬೇಡಿಕೆಯನ್ನ ಇಟ್ಟಿದ್ದ. ಅದರಲ್ಲಿ 2 ಲಕ್ಷ ಹಣ ಪಡೆದುಕೊಳ್ಳುವ ಸಂದರ್ಭದಲ್ಲಿ ಎಸಿಎಫ್ ಯುವಕರು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಆತನನ್ನ. ಹೋಮ್ ಗಾರ್ಡ್ ಆಗಿರುವಂತ ಶಾಂತೇಶ್ ಕೋರ್ತಿ ಶ್ರೀರಾಮ್ ಎಂಟುಮ್ಯಾನ್ ಎಂಬವರ ಬಳಿ ಇವರು ಹಣ ಪಡೆಯಲು ಬಂದಿದ್ದ. ಶಾಂತೇಶ್ ಕೋರ್ತಿ ನೋಡಿ, ಶ್ರೀರಾಮ್ ಎಂಟುಮ್ಯಾನ್ ಇವರ ಬಳಿಗೆ ಹಣ ಪಡೆಯಲು ಬಂದಿದ್ದ. ಇವರಿಗೆ ಸರ್ಕಾರಿ ನೌಕರಿಯನ್ನ ಕೊಡಿಸ್ತೀನಿ ಅಂತ 8 ಲಕ್ಷ ಬೇಡಿಕೆ ಇಟ್ಟಿದ್ದ. ಅದರಲ್ಲಿ 2 ಲಕ್ಷ ಹಣವನ್ನ ಪಡೆದುಕೊಳ್ಳುವ ಸಂದರ್ಭದಲ್ಲಿ ಪೊಲೀಸರ ವಶಕ್ಕೆ ಬಿದ್ದಿದ್ದಾರೆ. ಕೃಷ್ಣ ಎಂಬವರ ಸೂಚನೆ ಮೇರೆಗೆ ಹಣ ಪಡೆಯಲು ಬಂದಿದ್ದಾಗಿ ಹೇಳಿಕೆ ನೀಡಿದ್ದಾರೆ ಶಾಂತೇಶ್. ನೋಡಿ, ಇದರಲ್ಲಿ ಎಷ್ಟು ಜನ ಇಲ್ಲಿ ಶಾಮೀಲಾಗಿದ್ದಾರೆ. ಕೃಷ್ಣ ಎನ್ನುವರ ಸೂಚನೆ ಮೇರೆಗೆ, ಅಂದ್ರೆ ಅವರು ಹೇಳಿದ ಮೇಲೆ ನಾನು ನಿಮ್ಮ ಹತ್ತಿರ ಬಂದಿದ್ದೇನೆ ಹಣ ಪಡೆಯಲು. ಹೋಮ್ ಗಾರ್ಡ್ ಶಾಂತೇಶ್ ಹೇಳಿರೋದು, ಸರ್ಕಾರಿ ನೌಕರಿ ಮಾಡಿಸಿ ಕೊಡುವ ಆಮಿಷ ಒಡ್ಡಿ ಹಣ ಪಡೆಯುತ್ತಿರುವ ಆಸಾಮಿಗಳು ಇಲ್ಲಿ ಗಾಂಧಿ ಚೌಕ್ ಠಾಣೆ ಪೊಲೀಸರಿಗೆ ಒಪ್ಪಿಸಿದ್ದ ಯುವಕರು ಕೃಷ್ಣ ಅಂತ. ಒಂದು ಹತ್ತು ವರ್ಷ ದುಡಿದಾಗ ಈಗಲೇ 2017 ನಿಮ್ಮಲ್ಲೇ ಇರ್ತದ ಪರಿಚಯದವ್ರಿಗೆ ಮುಖಾಂತರ ನೀವು ಯಾರಿಗೆ ಇದು ಮಾಡಂಗಿಲ್ಲ. ಪಾಪ ಬೇಕಾದ್ರೆ ಬ್ಯಾಂಕ್ ಬೇಕೇಟ್ ಮಾಡಿಸ್ಬೇಕಾರೆ ಅಲ್ಲಿಂದ 2022 ಜನವರಿ 19 ತಾರೀಕು ಏನೋ ಹೊಸ ಏನಾದ್ರು ತಪ್ಪಿತ್ತು ಪತ್ರ ಎಲೆಕ್ಷನ್ ಒಂದು ಬಂತು 23 ಏನ್ ಮಾಡ್ತಾರೆ.
ಸರ್ ಡ್ರೈವಿಂಗ್ ಟೆಂತ್ ಆಗ್ಬೇಕನ್ ನೈನ್ತ್ ಮಗ ನೈನ್ತ್ ಮಗ ಏನ್ರ ಮಾಡಕ್ ತೋರ್ಸ ಸ್ಟಾಪ್ ಬಂದಿಲ್ಲ ಅವ್ರಿಗೆ ಏನ್ ಹೇಳಿದ್ರು ಕ್ಷನ್ ಜಿಲ್ಲಾಧ್ಯಕ್ಷ ಮಾತಾಡೋದು ಶಾಂತಪ್ಪ ಕುರ್ತಿ ಎಂಬ ವ್ಯಕ್ತಿ ಹೊಂಗಾಡ ಈ ಕೆಲಸ ಮಾಡ್ತಾರೆ ಆರ್ ಟಿ ಓ ಆಫೀಸ್ನಲ್ಲಿ. ಅವ್ರು ಸುಮಾರು ನಮಗೆ ಒಂದು ತಿಂಗಳಿಂದ ಪರಿಚಯ ಆಗಿದ್ದರು. ಯಾವ ರೀತಿ ಅಂದರೆ ನಾವು ಆರ್ ಟಿ ಓ ಆರ್ ಟಿ ಓ ಆಫೀಸ್ನಲ್ಲಿ ಲೈಸೆನ್ಸ್ ತೆಗೆಸೋ ಕೆಲಸಕ್ಕೆ ಹೋಗಿದ್ದೆವು. ಆ ಟೈಮ್ದಾಗ ನಾವು ಮೀಟ್ ಆಗಿ ಹೊಂಗಾಡ ಕೆಲಸ ಮಾಡ್ತಾಯಿದ್ರು. ಅವಾಗ ನಾವು ಒಂದು ಏನೋ ಅವ್ರಿಗೆ ಮಾಹಿತಿ ಕೇಳ್ತಾ ಇದ್ದೆವು. ಕೇಳೋ ಟೈಮ್ದಾಗ ನಿಮ್ದು ಏನು ಕ್ವಾಲಿಫಿಕೇಷನ್ ಮುಗಿದ ನಾವು ಇಂಥ ಜಾಬ್ ಹಚ್ಚಿ ಕೊಡ್ತೀವಿ ಅಂತೇಳಿ ನಮ್ಮ ಪೋಸಿಬಿಲಿಟಿಯಾಗಿ ಕಾಂಟ್ಯಾಕ್ಟ್ ಮಾಡಿದರು. ಅದೇ ರೀತಿ ನಾವು ಬ್ಯಾಡ್ ಸರ್ ಅಂದರು ಅನಿವಾರ್ಯವಾಗಿ ಫೋನ್ ಮಾಡ್ತಾಯಿದ್ರು. ಮತ್ತು ಇನ್ನೊಂದು ನಮ್ಮ ಹಳೆಯ ಅವನಿಗೆ ಪರಿಚಯ ಆಗಿ ಅವ್ರ ನಂಬರ್ ತೊಗೊಂಡಿದ್ರು. ಇಲ್ಲರಿ ನಮಗೇನು ಗೊತ್ತಿಲ್ಲ, ನಮ್ಮ ಮಾಮರೆ ಎಲ್ಲ ಮಾತಾಡೋರು ಅಂತ ಸಮೇತ ನನಗೆ ಪದೇ ಪದೇ ಫೋನ್ ಮಾಡಿ ನಾನು ಸರ್ಕಾರಿ ನೌಕರಿ ಕೊಡಿಸ್ತೀನಿ ಅಂತೇಳಿ, ಯಾವ ಇಲಾಖೆ ಅಂತಾರೆ ಆ ಇಲಾಖೆಯಲ್ಲಿ ನಾನು ಇದು ಮಾಡ್ತೀನಿ, ಐ ಎಸ್ ಸಿ ಮತ್ತು ಐ ಪಿ ಎಸ್ ನನಗೆ ಲಿಂಕ್ ಅದ, ಎಲ್ಲ ರೀತಿ ಕೆಲಸ ಮಾಡಿಕೊಡ್ತೀನಿ, 24 ತಿಂಗಳಲ್ಲಿ ಕೆಲಸ ಮಾಡಿ ಕೊಡ್ತೀನಿ, ಅಡ್ವಾನ್ಸ್ 2 ಲಕ್ಷ ರೂಪಾಯಿ ಕೊಡಬೇಕು ಅಂತೇಳಿ ಪದೇ ಪದೇ ಫೋನ್ ಮಾಡಿ ಇನ್ನೊಬ್ಬ ಕೃಷ್ಣ ಮಟ್ಟದಂಥ ವ್ಯಕ್ತಿಗೆ ಪರಿಚಯ ಮಾಡಿಕೊಟ್ಟಿದ್ರು. ಆ ವ್ಯಕ್ತಿ ಬಿಜಾಪುರ ರೈಲ್ವೆ ಸ್ಟೇಷನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ, ಅದಕ್ಕೆ ಅವರು ಇಂಜಿನಿಯರಿಂಗ್ ಅಂತ ಸ್ಕೂಲ್ ಹೇಳಿದರು, ಈಗ ವಾಟರ್ ಮ್ಯಾನ್ ಅದರ ಅಂತ ಏನಾದ್ರು ಮಾಹಿತಿ ಬಂದದ ಸರ್. ಅದರ ಕಾಲಾಗಿ ಇಂಥ ನಿಮಗೆ ನೌಕರಿ ಕೊಡ್ಸೋಕ್ಕೆ ಎಷ್ಟು ಡಿಮಾಂಡ್ ಮಾಡಿದ್ರೆ ಅಮೌಂಟ್ ಟೋಟಲ್? ನಮಗೆ 8 ಲಕ್ಷ ಮಾಡಿದ್ರು ಸರ್. ಈಗ ಅಡ್ವಾನ್ಸ್ 2 ಲಕ್ಷ ಕೊಡಬೇಕು, ಆಮೇಲೆ 6 ಲಕ್ಷ ಕೊಡಬೇಕಂತ ಹೇಳಿದ್ರು ಸರ್. ಅವರು ಅದಕ್ಕೆ ನಾವು ನೋಡೋಣ ಸರ್ ಅಂತ ಹೇಳ್ತಾರೆ. ನಾವು ವಿಚಾರಣೆ ಮಾಡಿದ್ದೀವಿ ಸರ್, ನಾವು ಆ್ಯಂಟಿ ಕರಪ್ಷನ್ ಇದ್ದ ಸಲುವಾಗಿ ನಾವು ಅವರಿಗೆ ನಾವು ಹಿಡಿಬೇಕಂತೇಳಿ ಇದು ಮಾಡಿದ್ದೀವಿ ಸರ್. ಅಂದರೆ ಇದು ಅವರು ನಿಮಗೆ ಯಾವ ಯಾವ ಇಲಾಖೆ ನೌಕರಿ ಕೊಡಿಸ್ತೀನಿ ಏನು ಅಂತ ಹೇಳಿ? ರೈಲ್ವೆ ಇಲಾಖೆ ಅಂದರೆ ರೈಲ್ವೆ ಇಲಾಖೆ, ರೈಲ್ವೆ ಇಲಾಖೆ 2017ರಲ್ಲಿ 1 ಲಕ್ಷ ಕನ್ಫರ್ಮ್ ಆಗಿರುತ್ತೆ ಅವ್ರಿಗೆ ಗೊತ್ತಾರೆ. ಆ ಇಲಾಖೆಯಲ್ಲಿ ನಿಮಗೆ ನಾವು ನೌಕರಿ ಕೊಡಿಸ್ತೀನಿ ಅಂತ ಹೇಳ್ತೀರಿ, ಅವ್ರು ಹೇಳಿದ್ರು ಸರ್. ಈಗ ಏನಾಗ ಕೊಟ್ಟು ಮುಂದ್ರಿ ಅಂದ್ರೆ ಏನಾಗಬೇಕಂತ ಎಂತವ್ರಲ್ಲಿ ಅಂತ ಎಂತವ್ರು ಸರ್? ಸರಿಯಾದ ಶಿಕ್ಷಕರು ವಿದ್ಯಾರ್ಥಿಗಳು ಸರ್, ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಮೀನಾಕ್ಷಿ ಚೌಕಲ್ಲಿ ಓದ್ತಾ ಇದ್ದಾರೆ ಸರ್. ಬನ್ನಿ ಸರ್, ಅವ್ರು 10 ರೂಪಾಯಿಗೆ ನಾಷ್ಟ ಮಾಡಿ ಊಟ ಮಾಡ್ತಾ ಇದ್ದಾರೆ ಸರ್. ಅಂಥ ವಿದ್ಯಾರ್ಥಿಗಳ ಪರದಾಟ ಕೇಳಾರ್ದೆ ಇಂಥ ವ್ಯಕ್ತಿಗಳಿಗೆ ಮೊದಲು ನಾವು ಶಿಕ್ಷೆ ಕೊಡಬೇಕು. ಇನ್ನೊಂದು ಸರ, ರಾಜ್ಯ ಉದ್ದ ಆಗ್ಲಕ್ಕೂ ನಾವು ಆ್ಯಂಟಿ ಕರಪ್ಷನ್ ಮಾಡಿದ್ವಿ ಸರ್, ಪಣ ತೊಟ್ಟಿನಿತ್ತೀವಿ, ಭ್ರಷ್ಟಾಚಾರವನ್ನು ನಿರ್ಮೂಲನೆಗೊಳಿಸಬೇಕು, ನಿರ್ಮೂಲನೆಗೊಳಿಸೇ ಗೊಳಿಸ್ತೀವಿ ಅಂತ ಪಣ ಕೊಟ್ಟಿವಿ ಸರ್. ಯಾವುದೇ ಸಂದರ್ಭ ಅಂದರೂ ಇಂಥ ನನ್ನ ಮಕ್ಕಳಿಗೆ ಈ ಮೂಲಕ ಕರೆ ಕೊಡ್ತೀನಿ ಸರ್. ಇಂಥ ದಲ್ಲಾಳಿಗಳಿಗೆ ನಾವು ಬಿಡುವುದಿಲ್ಲ, ಮುಂದೊಂದು ದಿನ ಶಾಶ್ವತವಾಗಿ ಇವರು ಜೈಲಿನಲ್ಲಿ ಕೊಳೆಯುವ ಹಾಗೆ ನಾವು ಮಾಡ್ತೀವಿ ಸರ್. ನಿಮ್ಮ ಹೆಸರು? ಶ್ರೀರಾಮ್ ಎಂಟ ಮಾತಾಡಿ, ಆ್ಯಂಟಿ ಕರಪ್ಷನ್ ಜಿಲ್ಲಾಧ್ಯಕ್ಷ ವಿಜಯಪುರ. ಎಸ್ ನೋಡಿ, ಹೋಮ್ಗಾರ್ಡ್ ಆಗಿರುವ ಶಾಂತೇಶ್ ಕೋರ್ತಿ ಇದೀಗ ಪೊಲೀಸರ ವಶದಲ್ಲಿ ಇದ್ದಾರೆ. ಗಾಂಧಿ ಚೌಕ್ ಠಾಣೆ ಪೊಲೀಸರಿಗೆ ಒಪ್ಪಿಸಿದ ಯುವಕರು. ಎಸ್, ಇನ್ನು ಈ ಕುರಿತಂತೆ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಚಿನ್ಗುಂಡಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸುರೇಶ್, ಈಗ ಸರ್ಕಾರಿ ನೌಕರಿ ಕೊಡಿಸುವುದಾಗಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಹೋಮ್ಗಾರ್ಡ್, ಇನ್ನು ಈತ ಯಾವ ಮೂಲದವರು ಅಂದ್ರೆ ಈಗ ಹಣ ಕೊಟ್ರೆ ಸರ್ಕಾರಿ ನೌಕರಿ ಕೊಡಿಸ್ತೀನಿ ಅಂತ ಈತ ಇಲ್ಲಿ ಡಿಮ್ಯಾಂಡ್ ಇಟ್ಟಿರೋದು? ಹೌದು ಸ್ಮಿತ, ಏನಂತಂದ್ರೆ ವಿಜಯಪುರದಲ್ಲಿ ದಿನದಿಂದ ದಿನಕ್ಕಿಂತ ಪ್ರಕರಣಗಳು ಹೆಚ್ಚಾಗ್ತಿದ್ದಾವೆ. ಈ ಹೋಮ್ಗಾರ್ಡ್ ಶಾಂತಪ್ಪ ಕೊಟ್ಟಂತ ವ್ಯಕ್ತಿಯಿಂದಲೂ ಏನಂತಂದ್ರೆ ಆರ್ ಟಿ ಓ ಆಫೀಸ್ ನಲ್ಲಿ ನಾನು ಹೋಮ್ಗಾರ್ಡ್ ಇದ್ದೀನಿ, ಇದು ಹೋಮ್ಗಾರ್ಡ್ ಇದ್ದೀನಿ, ನಿಮ್ಗೆ ಸರ್ಕಾರಿ ನೌಕರಿಗಳು ಕೊಡಿಸ್ತೀನಿ, ವಿದ್ಯಾರ್ಥಿಗಳಿಗೆ ಒಂದು ಅಂಶ ಓಡಿ ಅವರಿಂದ ಒಂದು ಸರ್ಕಾರಿ ನೌಕರಿಗೆ 10 ಲಕ್ಷ ರೂಪಾಯಿ ಡಿಮಾಂಡ್ ಮಾಡ್ತಾ ಇದ್ದಾರೆ. ಮುಂಗಡವಾಗಿ ನೀವು 2 ಲಕ್ಷ ಕೊಡಿ, ಇವಾಗ
ಇದನ್ನ ನೀವು 2 ಲಕ್ಷ ಕೊಟ್ಟು ಆದಮೇಲೆ 2 ವರ್ಷ ಬಿಟ್ಟು ಅಂದ್ರೆ 24 ತಿಂಗಳು ಬಿಟ್ಟು ನಿಮಗೆ ಏನಪ್ಪಾ ಅಂತಂದ್ರೆ ಸರ್ಕಾರಿ ಉದ್ಯೋಗ ಕೊಡ್ತೀನಿ, ಆಮೇಲೆ ನೀವು ಏನಪ್ಪ ನಿಮ್ಮ ಅಕೌಂಟ್ ಅಲ್ಲಿ 8 ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡಬೇಕು, ಆ ಡಿಪಾಸಿಟ್ ಒತ್ತರನ ನಮ್ಗೆ ನೀವು ಕೊಡ್ಬೇಕು, ನಾವು ಇಲ್ಲಿಂದ ಅಮೌಂಟ್ ತಗೋತೀವಿ, ನಿಮಗೆ ನೌಕರಿ ಕೊಡಿಸ್ತೀವಿ, ನಮಗೆ ಏನಪ್ಪಾ ಅಂತಂದ್ರೆ ಎಂ ಎಲ್ ಎ ಅವ್ರಿಗೆ ಗೊತ್ತು, ಐ ಎ ಎಸ್ ಆಫೀಸರ್ ಗೊತ್ತು, ಅವ್ರಿಗೆಲ್ಲ ನಾವು ಒಂದು ಬಕ್ಷಿಸ್ ರೂಪದಲ್ಲಿ ಅಂದ್ರೆ ಒಂದು ಕಾಣಿಕೆಯ ರೂಪದಲ್ಲಿ ನಾವು ಅವ್ರಿಗೆ ಕೊಟ್ಟು ಅವ್ರ ಮನವೊಲಿಸಿ ನಿಮ್ಮ ನೌಕರಿಯನ್ನು ಖಾಯಂ ಮಾಡಿಸುತ್ತೇವೆ ಎಂದು ಈ ವಿದ್ಯಾರ್ಥಿಗಳಿಗೆ ಆಮಿಷ ಹೊರಿಸ್ತಿದ್ದಾರೆ ಸ್ಮಿತಾ. ಎಸ್, ಈಗ ಹಣ ಕೊಟ್ರೆ ಸರ್ಕಾರಿ ನೌಕರಿ ಸಿಗುತ್ತೆ ಅನ್ನೋದಾದ್ರೆ ಈತ ಅಂದ್ರೆ ಈ ಹೋಮ್ ಗಾರ್ಡ್ ಶಾಂತೇಶ್ ಕೋರ್ದಿ ಹಿಂದೆ ಯಾರಾದ್ರೂ ಅಧಿಕಾರಿಗಳು ಇರುವಂತದ್ದು ಏನಾದ್ರೂ ಶಂಕೆ ವ್ಯಕ್ತವಾಗಿದೆಯಾ? ಇಲ್ಲ ಸ್ಮಿತಾ, ಆ ರೀತಿ ಯಾವುದೇ ರೀತಿಯ ಮಾಹಿತಿ ಇರುತ್ತೆ ಇಲ್ಲ. ಇವ್ರು ಏನಪ್ಪಾ ಅಂದ್ರೆ ಕೇವಲ ಜನ ಅಂದ್ರೆ ವಿದ್ಯಾರ್ಥಿಗಳಿಗೆ ಆಮಿಷ ಒಡ್ಡಿಸಕ್ಕೆ ನಮಗೆ ಎಂ ಎಲ್ ಎ ಅವ್ರು ಗೊತ್ತು, ಎಂ ಪಿ ಅವ್ರು ಗೊತ್ತು, ಐ ಎ ಎಸ್ ಆಫೀಸರ್ ಗೊತ್ತು, ಅವ್ರು ಗೊತ್ತು, ಇವ್ರು ಗೊತ್ತು ಅಂತ ಕೃಷ್ಣ ಇಲ್ಲ ಸಲ್ಲದ ಒಂದು ಕಥೆಯನ್ನು ಕಟ್ತಾರೆ. ಇಲ್ಲ ಸಲ್ಲದ ಕಥೆಯನ್ನು ಕಟ್ಟಿಬಿಟ್ಟು ವಿದ್ಯಾರ್ಥಿಗಳನ್ನ ತಮ್ಮ ಚಕೆ ಜೊಕ್ಕತಾರೆ. ಅಲ್ಲಿಂದ ಏನಪ್ಪಾ ಅಂದ್ರೆ ಅವ್ರ ಹತ್ರ ಒಂದು ಎಂ ಟಿ ಚೆಕ್ ಅಂದ್ರೆ ಖಾಲಿ ಚೆಕ್ ಮೇಲೆ ಸಹಿ ಮಾಡ್ಕೊತಾರೆ. ಮಾಡ್ಕೊಂಡ್ ಕೃಷ್ಣ ಅವ್ರದ್ದು ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಮತ್ತೆ ಎಲ್ ಸಿ ಜೆರಾಕ್ಸ್ ಅವ್ರ ವ್ಯಾಸಂಗ ಸರ್ಟಿಫಿಕೇಟ್ ಜೆರಾಕ್ಸ್ ತಗೊಂಡು ಅವ್ರ ಭಾವಚಿತ್ರಗಳನ್ನು ತೋರಿಸಿ ಅದ್ರ ಮೇಲೆ ಸಹಿ ಮಾಡಿಸ್ಕೊಂಡು ನಿಮಗೆ ನೌಕರಿ ಕೊಡ್ತೀನಿ ಕೃಷ್ಣ. ಇವರಿಂದ ಏನಪ್ಪಾ ಅಂದ್ರೆ ಈ ಶಾಂತೇಶ್ ಹೊತ್ತಿ ಇವಾಗ ಸಿಕ್ಕಿರುವಂತಹ ಆರೋಪಿ ಇವನ ಜೊತೆ ಇನ್ನೊಬ್ಬರು ಇದ್ದಾರೆ. ಏನಪ್ಪಾ ಅಂತಂದ್ರೆ ಕೃಷ್ಣ ಮಠದ ಕೃಷ್ಣ, ಆ ಕೃಷ್ಣ ಮಠದ ನಾನು ರೈಲ್ವೆ ಇಲಾಖೆಯಲ್ಲಿ ಇಂಜಿನಿಯರ್ ಆಗಿದ್ದೀನಿ, ನಾನು ಹಿಂದೆ ಹಲವು ವಿದ್ಯಾರ್ಥಿಗಳಿಗೆ ನಾನು ನೌಕರಿ ಕೊಡಿಸಿದ್ದೀನಿ ಅಂತ ಕೃಷ್ಣ ಒಂದು ಇಲ್ಲ ಸಲದ ಕಥೆಗಳು ಹೇಳಿ ಆ ವಿದ್ಯಾರ್ಥಿಗಳ ಮೈಂಡ್ ಅನ್ನು ತಮ್ಮ ಕಡೆ ಡೈವರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಆ ಡೈವರ್ಟ್ ಮಾಡಿದ ಕೃಷ್ಣ ಎನ್ನುವರ ಸೂಚನೆ ಮೇರೆಗೆ ಇವರು ಹಣ ಪಡೆಯಲು ಬಂದಿದ್ದೀನಿ ಅಂತ ಹೋಮ್ ಗಾರ್ಡ್ ಹೇಳಿರೋದು. ಆದ್ರೆ ಇದು ಅಂದ್ರೆ ಇದು ವಿಚಾರಣೆ ವೇಳೆಯಲ್ಲಿ ಏನಾದ್ರೂ ಹೊರಬಂತ ಈ ಮಾಹಿತಿ? ಅಂದ್ರೆ ಏನಪ್ಪಾ ಅಂದ್ರೆ ಇವಾಗ ತಾನು ಸಿಕ್ಕಿದ್ದು ಕೂಡಲೇ ಅಂತಲೇ ಕೃಷ್ಣ ಅವರ ಮೇಲೆ ಎತ್ತು ಹಾಕ್ತಿದ್ದಾರೆ. ಬಟ್ ಇದಕ್ಕಿಂತ ಮುಂಚೆ ಎಲ್ಲ ರಹಸ್ಯ ಕ್ಯಾಮರಾದಲ್ಲಿ ಅಂದ್ರೆ ಎ ಸಿ ಎಫ್ ಅಂದ್ರೆ ಆಂಟಿ ಕರಪ್ಷನ್ ಕೋರ್ಸ್ ಜಿಲ್ಲಾಧ್ಯಕ್ಷ ಅಂತ ಶ್ರೀರಾಮ್ ವೆಂಟಮನ ಅವರು ಮಾಡಿದಂತಹ ಒಂದು ವಿಡಿಯೋ ತುಣುಕಿನಲ್ಲಿ ತಾವು ಇಬ್ರು ಒಂದೇ, ನಾವು ಅವರು ನಮ್ಮ ಗುರುಗಳು, ನಾನು ಅವ್ರ ಶಿಷ್ಯ, ನಾವು ಹಿಂದೆ ಹಲವು ವಿದ್ಯಾರ್ಥಿಗಳಿಗೆ ನಾವು ನೌಕರಿ ಮಾಡಿಸಿದೀವಿ ಅಂತ ಈ ತರ ಹೇಳಿಕೆ ನೀಡಿದ್ದು ಕೆಲವೊಂದು ರಹಸ್ಯ ಕ್ಯಾಮರಾದ ವಿಡಿಯೋದಲ್ಲಿ ಇದಾವೆ ಸ್ಮಿತಾ. ಅಲ್ಲ, ಈತನ ಮೇಲೆ ಪ್ರಕರಣ ದಾಖಲಾಗಿದೆಯಾ? ನಿನ್ನೆ ಏನಪ್ಪಾ ಅಂದ್ರೆ ಎಸ್ ಎಫ್ ಜಿಲ್ಲಾಧ್ಯಕ್ಷರಂತಹ ಶ್ರೀರಾಮ್ ವೆಂಟಮನವರು ಇವ್ರ ಮೇಲೆ ಪ್ರಕರಣ ದಾಖಲಿಸಿದ್ದಾರೆ. ಒಬ್ಬ ಆರೋಪಿ ಇನ್ನೂವರೆಗೂ ಬರ್ತಾ ಇಲ್ಲ. ಆದ್ರೆ ಅವ್ರಿಗೆ ಇಂಟಿಮೇಷನ್ ಹೋಗಿದೆ ಅಂದ್ರೆ ಶಾಂತಪ್ಪ ಸಿಕ್ಬಿದ್ದಾನೆ, ನಾನು ಇವಾಗ ನಾನು ಹೋದ್ರೆ ನಾನು ಸಿಕ್ಬಿಡ್ತೀನಿ ಒಂದೇ ಒಂದು ಕಾರಣದಿಂದ ಅವರಿಂದ ಪಲಾಯನ ಆಗಿದ್ದಾರೆ ಸ್ಮಿತಾ. ಎಸ್, ಓಕೆ ಸುರೇಶ್, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಎಸ್ ನೋಡಿ, ಇಲ್ಲಿ ನೆಪಗಳು ಹೇಳ್ತಾ ಇದ್ರು, ಇವ್ರು ಕಳಿಸಿದ್ದಾರೆ ಅವ್ರು ಕಳಿಸಿದ್ದಾರೆ ಅಂತ ಹೇಳೋದು, ಹಣವನ್ನ ಪಡೆಯಲು ಬರೋದು. ನಾನು ನಿಮ್ಗೆ ಸರ್ಕಾರಿ ನೌಕರಿ ಕೊಡಿಸ್ತೀನಿ, ನನ್ಗೆ ಐ ಎ ಎಸ್ ಆಫೀಸರ್ ಗೊತ್ತಿದ್ದಾರೆ, ಅವ್ರು ಗೊತ್ತಿದ್ದಾರೆ, ಇವ್ರು ಗೊತ್ತಿದ್ದಾರೆ ಏನೋ, ಅಧಿಕಾರಿಗಳ ಹೆಸರನ್ನ ಹೇಳಿ ಇವರು ಹಣ ಪಡೆಯುವಂಥದ್ದು. ಆದ್ರೆ ಈತನ ಪ್ಲಾನ್ ಕೂಡ ಇಲ್ಲಿ ವರ್ಕೌಟ್ ಆಗಿಲ್ಲ, ಇದೀಗ ಪೊಲೀಸರ ವಶದಲ್ಲಿ ಬಿದ್ದಿದ್ದಾನೆ, ಇನ್ನು ತನಿಖೆಯ ನಂತರ ಹೊರಬೀಳ್ಬೇಕಾಗಿದೆ. ಸಾಕು.